ನಮಸ್ಕಾರ. ಮಹಾದೇವಿ ಉದಯ ಚಾನಲ್ಗೆ ಸ್ವಾಗತ. ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಎಲ್ರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಅದಕ್ಕೆ ಗಣೇಶಿಗೆ ಪ್ರಿಯವಾದ ಮುಖ್ಯವಾದ ಒಂದು ಪಂಚಕಜ್ಜಾಯ ತೋರಿಸ್ತೀನಿ ಹೇಗೆ ಅಂತ ನೋಡೋಣ. ನೋಡಿ, ಪಂಚಕಜ್ಜಾಯ ಅಂದ್ರೆ 5 ಐಟಮ್ ಬೇಕಾಗುತ್ತೆ. 5 ಒಂದು ಇದು ನೋಡಿ, ಇದು ಹೆಸರುಕಾಳು, ಕಡಲೆಕಾಳು, ಎಳ್ಳು, ತೆಂಗಿನಕಾಯಿ, ಬೆಲ್ಲ, ಇವು 5 ಸೇರಿಸಿ ಮಾಡುವಂಥ ಪಂಚಕಜ್ಜಾಯ ಮಾಡ್ತೀನಿ ಇವಾಗ. ನೋಡಿ, ಇವಾಗ ಕಡಲೆಕಾಳು ಹುರ್ಕೋತೀನಿ. ಇವಾಗ ಹೆಸರು ಕಾಳು ಹಾಕ್ತೀನಿ, ಅದನ್ನು ಹುರ್ಕೊಳ್ಳೋಣ. ನೋಡಿ, ಇವಾಗ ಹುರಿದಾಗಿದೆ. ಇವೆರಡು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೋತೀನಿ. ನೋಡಿ, ಹೆಸರು ಕಾಳು, ಕಡಲೆಕಾಳು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಮೂರನೇದಾಗಿ ಎಳ್ಳು ಹಾಕೋತಾ ಇದ್ದೀನಿ. ಇದನ್ನೇನು ಪುಡಿ ಮಾಡೋ ಕೆಲಸ ಇಲ್ಲ, ಚೆನ್ನಾಗಿ ಹುರಿದ್ಬಿಟ್ಟು ಮಿಕ್ಸ್ ಮಾಡೋದು. ಇವಾಗ ನೋಡಿ, ಎಳ್ಳು ಹುರಿದಿದೆ, ಗಮ್ ಅಂತ ಇದೆ, ಜೊತೆ ಪಟ ಪಟ ಅಂತ ಇದೆ. ಇವಾಗ ಒಂದೊಂದೇ ಮಿಕ್ಸ್ ಮಾಡೋಣ. ಮೊದಲಿಗೆ ಬೆಲ್ಲ ಹಾಕೋತಾ ಇದ್ದೀನಿ. ನೋಡಿ, ಇದು ತೆಂಗಿನಕಾಯಿ ಸೇರಿಸ್ತೀನಿ. ಬೆಲ್ಲಕಾಯಿ ಮಿಕ್ಸ್ ಮಾಡ್ಕೋತೀನಿ, ಅದೊಂದು ಸ್ವಲ್ಪ ನೀರು ನೀರಂಗೆ ಆದಾಗ ಚೆನ್ನಾಗಿರುತ್ತೆ. ಇವಾಗ ಬೆಲ್ಲಕಾಯಿ ಮಿಕ್ಸ್ ಆಗಿದೆ. ನೋಡಿ, ಹೆಸರು, ಕಡಲೆ, ಒಂದೆರಡು ಏಲಕ್ಕಿ ಹಾಕಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಕಡೆಯದಾಗಿ ಎಳ್ಳು ಮಿಕ್ಸ್ ಮಾಡ್ತೀನಿ. ನೋಡಿ, ಗಣಪತಿ ಪ್ರಿಯವಾದ ಪಂಚಕಜ್ಜಾಯ ರೆಡಿಯಾಗಿದೆ.